ಹುಣ್ಣಿಮೆ ಹಬ್ಬ ಬರುತ್ತಿರುವ ಕಾರಣ ತಾಲೂಕಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಇಂದು ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಕಲಘಟಗಿ ಪಟ್ಟಣ ಹಾಗೂ ತಾಲೂಕಿನ ಎಲ್ಲ ಗ್ರಾಮದ ಹಿರಿಯರು ಆಗಮಿಸಿ ತಮ್ಮ ತಮ್ಮ ಅಭಿಪ್ರಾಯವನ್ನ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಪಿಐ ಪ್ರಭು ಸೂರಿನ್ ಅವರು, ಹೋಳಿ ಹಬ್ಬವನ್ನ ಶಾಂತ ರೀತಿಯಲ್ಲಿ ಆಚರಿಸಬೇಕು, ಕೆಮಿಕಲ್ ಯುಕ್ತ ಬಣ್ಣವನ್ನ ಉಪಯೋಗ ಮಾಡಬೇಡಿ, ಕುಡಿದು ಗಲಾಟೆ ಮಾಡಬಾರದು, ಕುಡಿದ ಮದ್ಯದಲ್ಲಿ ಅವಾಚ್ಯ ಪದಗಳನ್ನ ಉಪಯೋಗಿಸಬಾರದೆಂದು ಹೇಳಿದರು. ನೀವು ಹೆಂಗೆ ಹಿಂದೆ ಶಾಂತ ರೀತಿಯಿಂದ ಮಾಡ್ಕೊಂಡು ಬಂದಿರಿ, ಹಂಗೇ ನಡೀಲಿ, ಅತ್ಯಂತ ವಿಜೃಂಭಣೆಯಿಂದ ನಡೀಲಿ, ನಮಗೂ ಒಂದು ಖುಷಿ ಇಂಥ ಸಾಹೇಬರಿದ್ದಾಗ ಅಗ್ದಿ ಜೋರ್ದಾರ ಆಗಿತ್ತು ಅನ್ನೋದು ನಮಗೂ ಒಂದು ಬರಲಿ ಅನ್ನೋದು ನಾವು ಒಂದಿದೆ ಇರ್ತೈತಿ. ಆದರೆ ಫರ್ಮ್ನೆಸ್ ಅನ್ನೋದು ಫರ್ಮ್ನೆಸ್ ನಾವು ಆ ಟೈಮ್ನಾಗೆ ಈಗ ನಮ್ಮ ನಿಮ್ಮ ಒಂದು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಬೇರೆ ಇರ್ತೈತಿ ಲೆಕ್ಕ, ಅಲ್ಲಿ ಬೇರೆ ಇರ್ತೈತಿ. ಇಲ್ಲಿ ಇನ್ಸ್ಪೆಕ್ಟರ್ ಕೇಳ್ಬೇಕಲ್ಲ, ಪೊಲೀಸೇ ಕೇಳ್ಬೇಕು. ಅದಕ್ಕೆ ಯಾವುದೇ ರೀತಿ ಘಟನೆ ಆಗಲಿ ಅಂತ ನೋಡ್ಕೊಳ್ಳೋಂಥ ಜವಾಬ್ದಾರಿ ಫಸ್ಟ್ ಇದನ್ನು ಸಂಘಟನೆ ಮಾಡಿ ಯಾರು ಮುಂದೆ ಬಂದು ಇದನ್ನು ಮಾಡಕತ್ತಾರ ಅವ್ರದ್ದು. ಒಂದೇ ಎರಡನೇದು ನಮ್ದು ಇರಲಿ, ಫಸ್ಟ್ ನಮ್ಗೆ ಕೊಟ್ಟರೆ ಅಂದ್ರೆ ಮತ್ತೆ ನಿಮ್ಗೆ ಜಗ ಆಗೋದಿಲ್ಲ ಆ ಫೀಲ್ಡ್ನಾಗ ಹಂಗಿರ್ತೈತಿ. ಅದಕ್ಕೆ ಯಾರು ಸಂಘಟನೆಕಾರರಿ, ಯಾರು ಮುಂದಾಳತ್ವ ತೊಗೊಂಡು ಮಾಡಕತ್ತೀರಿ, ನಿಮ್ಗೆ ಹೆಚ್ಚಿನ ಜವಾಬ್ದಾರಿ ಇರ್ತೈತಿ ಹಿರಿಯರನ್ನ ಅವ್ರಿಗೆ. ನೀವು ಮುಂದಿದ್ದು ಅದನ್ನು ಮುಗಿಯೋರಿಗೆ ಇದನ್ನು ಮಾಡಿಕೊಂಡು ಸಂಭಾಳಿಸ್ಕೊಂಡು ಏನೂ ಆಗಿಲ್ಲದಂಗೆ ಮಾಡ್ಕೊಂಡು ಹೋಗುವಂಥ ಜವಾಬ್ದಾರಿ ಗುರುತರ ಜವಾಬ್ದಾರಿ ಇರುತ್ತೆ, ಅದನ್ನು ತಾವೆಲ್ಲ ನಿಭಾಯಿಸ್ಬೇಕಾಯ್ತು. ಅದಕ್ಕೆ ಸಹಕಾರ ಮಾಡಲಿಕ್ಕೆ ಇದನ್ನು ಮಾಡಲಿಕ್ಕೆ ಸೆಕ್ಯೂರಿಟಿ ಕೊಡಲಿಕ್ಕೆ ನಾವು ಇರ್ತೇವೆ. ಎಲ್ಲ ನಮಗೆ ಕೇಳ್ತಾ ಇಲ್ಲ, ಕಂಟ್ರೋಲ್ ಆಗ್ತಾ ಇಲ್ಲ ಅಂದ್ರೆ ನಾವು ಇರ್ತೇವೆ, ಅದನ್ನು ನಾವು ಕಂಟ್ರೋಲ್ ಮಾಡಕ್ಕೆ ನಾವು ರೆಡಿ ಇದ್ದೇವೆ. ಒಂದು ವೇಳೆ ಗಲಾಟೆ ಮಾಡಿದರೆ ಕೂಡಲೇ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಇಷ್ಟು ವರ್ಷಗಳ ಕಾಲ ಯಾವುದೇ ರೀತಿಯಾದ ಗಲಾಟೆ ಗಲಭೆ ಆಗದಂತೆ ಒಳ್ಳೆಯ ರೀತಿಯಲ್ಲಿ ಹೋಳಿ ಹಬ್ಬ ಆಚರಿಸುತ್ತಾ ಬಂದಿದ್ದು ಇದೇ ರೀತಿಯಲ್ಲಿ ಮುಂದುವರಿಸಿ ಎಂದು ವಿನಂತಿ ಮಾಡಿದರು.